ದೊಡ್ಡದ್ರಿ ಮನಿ ಮಾಡೋದು ಯಾವ ದೊಡ್ಡ ವಿಷಯ ಮಹಾನ್ ಅಪರಾಧ ಮಹಾನ್ ಅಪರಾಧ. ನಿಮ್ ಜನ ನೀವು ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದ್ದ ಗ್ರೂಪ್ ಮನೆ ಇಟ್ಕೊಂಡು ಏನು ಮಾಡಲಿ ನಾನು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿದೆ. ಒಬ್ಬೊಬ್ರು ಹೇಳಿ ಒಬ್ರು ಒಬ್ರು ಹೇಳಿ ನಾನು ಮನೆ ಮನೆ ಬಾಡಿಗೆ ಮನೆ ತಗೊಂಡಿದ್ದಕ್ಕೂ ಮನೆ ಖಾಲಿ ಮಾಡಿರೋದಕ್ಕೂ ನಾನೇನು ಅಪರಾಧ ಮಾಡಿದ್ದೀನಿ ಅಂತ ತಾಳ್ಕೆ ಮಾಡ್ತೀರಿ? ಏ ಅಲ್ರಿ, ನೋಡ್ರಿ ನಾನು ಒಂದೇ ನಿಮಿಷ ನೀವ್ ಹೇಳೋದು ಅರ್ಥ ಆಯ್ತು ಹೇಳಿ. ನಾನು ಮುಖ್ಯಮಂತ್ರಿ ಆದ ಮೇಲೆ ಮನೆ ಖಾಲಿ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅದಕ್ಕಿಂತ ಮುಂಚೆನೆ ಖಾಲಿ ಮಾಡಿದ್ದೇನೆ. ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಆ ಮನೆಯವರು ಅವರಿಗೆ ಮನೆ ಬೇಕು ಅಂತಕ್ಕಂಥ ಅವರೇ ಕೇಳಿದ್ರಿಂದ ವಾಪಸ್ ಅವ್ರಿಗೆ ಕೊಟ್ಟಿದ್ದಾರೆ. ನಾನು ಆ ಮನೆ ಬಾಡಿಗೆ ತಗೊಂಡ್ಬಿಟ್ಟು ನಾನು ಬಿಡಲ್ಲ ಅಂತೇಳಿ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಿಲ್ಲ ಆ ಮನೆ ಓನರ್ಗೆ. ಒಂದು ಅದ್ರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕದ ವಿಷಯದಲ್ಲಿ ಮನೆ ಮಾಡಿ ನಿಜ, ನಾನು ಮನೆ ಮಾಡಿ ಇಲ್ಲೇ ಕೂರ್ಲಿಕ್ಕೂ ಆಗೋದಿಲ್ಲ. ಚುನಾವಣಾ ಘೋಷಣೆ ಆಯಿತು, ಒಂದು ಕಡೆ ನನ್ನ ಆರೋಗ್ಯದ ಸಮಸ್ಯೆಗೊಳಗಾದೆ, ನನ್ನ ಆಪರೇಷನ್ ಆಯಿತು, ಎಲ್ಲ ರೀತಿ ಸಮಸ್ಯೆಗಳು ಬಂದಿತ್ತು. ಅದರಿಂದ ನಾನು ಬರಲಿಕ್ಕಾಗಿಲ್ಲ. ಅರ್ಥ ಮಾಡ್ಕೋಬೇಕು ನೀವೂ. ಒಂದ್ ನಿಮಿಷ ನಾನು ಜನತೆಯ ಸಮಸ್ಯೆಗಳಿಗೆ ಜನತೆ ಉತ್ತರ ಕರ್ನಾಟಕದ ಜನತೆ ಇವತ್ತು ಬೆಂಗಳೂರಿಗೆ ದಿವಸಕ್ಕೆ ನೂರು ಜನ ಬರ್ತಾರೆ ಅವ್ರ ಸಮಸ್ಯೆ ಬಗೆಹರಿಸ್ತಾ ಇದ್ದೀನಿ. ಏನಮ್ಮನೆ ಬಂದವ್ರು ಯಾರೇ ಬಂದ್ರು ನಾನು ಯಾವ ಊರು ಅಂತ ಕೇಳಲ್ಲ. ನಾನು ಯಾವ ಊರು ನೋಡ್ರಿ, ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ನೂರಾರು ಸಮಸ್ಯೆಗಳಿರ್ತದೆ ಕೆಲಸ ಮಾಡಬೇಕಾದ್ರೆ. ಒಂದೇ ಕಡೆ ಬಂದು ದಿನ ಕೂರ್ಲಿಕ್ಕೆ ಆಗೋದಿಲ್ಲ. ಯಾವುದು ನಾನು ಲಿಂಗಾಯತ್ ಮುಖ್ಯಮಂತ್ರಿ ಅಂತ ಎಲ್ಲೂ ಹೇಳಿಲ್ಲ. ಯಾವ್ಯಾವ ಮುಖ್ಯಮಂತ್ರಿ ಕಾಲದಲ್ಲಿ ಏನೇನು ಆಗಿದೆ ಅಂತಕ್ಕಂಥ ಕೊಡೋಣ ಅಂತ ಹೇಳಿದ್ದೀನಿ. ನಾನು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ, ನಾನು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಅವ್ರನ್ನ ಕೇಳಿ, ನಾನು ಕೇಳಿದ್ರೆ ನಾನೇನು ಹೇಳಿ, ಅವ್ರು ಹೇಳಿದ್ರೆ ಅವ್ರನ್ನ ಕೇಳಿ ಉತ್ತರ. ನನಗೆ ಗೊತ್ತಿಲ್ಲ, ನನ್ನ ಜೊತೆ ಇನ್ನು ಚರ್ಚೆ ಮಾಡಿಲ್ಲ ಅವರು. ಅವ್ರು ಇನ್ನು ಚರ್ಚೆ ಮಾಡಿಲ್ಲ ಅಂದಲ್ಲ. ಅದೆಲ್ಲ ಚರ್ಚೆ ಮಾಡೋ ಸಬ್ಜೆಕ್ಟ್ ಏನು? ಯಡಿಯೂರಪ್ಪನವರು ಅವ್ರ ಮಗನ ಗೆಲ್ಸ್ಕೊಂಬರೋದು, ಅವ್ರ ಅಪ್ಪನ ಮನೆ ದುಡ್ಡಲ್ಲಿ ಗೆಲ್ಸ್ಕೊಂಬರ್ತಾರೆ ಅಲ್ವೇ? ಯಡಿಯೂರಪ್ಪ ಮಾತಾಡೋಕ್ಕೂ ಒಂದು ಹಿತಿಮಿತಿ ಇರಬೇಕು. ಯಾವನೋ ಕಾಂಗ್ರೆಸ್ನವ್ರು ಕೂತ್ಕೊಂಬಿಟ್ಟು ಅವ್ರು ಯಾರೋ ಕೂತ್ಕೊಂಡು ಸ್ಟೋರಿ ಮಾಡ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರನ ಪ್ರೂವ್ ಮಾಡ್ಕೋಬೇಕು. ನಾನು 100 ಕೋಟಿ ಖರ್ಚು ಮಾಡಿದ್ದೀನಿ ಅಲ್ಲಿ. ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ದರಾಂಕ್ ಆಯ್ತು? ಅವ್ರು ಪ್ರತಿದಿನ ದಾಳಿ ನಡೆಸಿಲ್ವೆ ಅಲ್ಲಿ? ಏನು ಸಿಗ್ತಾವ್ರು ಗಲ್ಲಿ ಮಂಡ್ಯದೊಳಗೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಏನೋ ಸಿಗ್ತಾವ್ರಿಗೆ ಮೂರು ಬಿಡಗಾಸು ಇನ್ಕಮ್ ಟ್ಯಾಕ್ಸ್ನವ್ರಿಗೆ? ಅವ್ರು ಯಾರು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ಅದು ಇದ್ರೆ ವಿಧಾನಸಭೆಯಲ್ಲಿ ದಾಖಲೆಗಳಿದ್ರೆ ಬಂದು ಚರ್ಚೆ ಮಾಡಲಿ, ಉತ್ತರ ಕೊಡ್ತೀನಿ. ಅಡ್ವಾನ್ಸ್ ದುಡ್ಡು ಕೊಟ್ಟು ನಾನು ಅವರಿಂದ ಪೇಮೆಂಟ್ ತಗೊಳ್ಳ ಅಂತ ನೀಚ್ ಸಂಸ್ಕೃತಿಯಲ್ಲಿ ಬಂದವನಲ್ಲ. ಇದೇ ಅಪ್ಪರ ಭದ್ರಾ ಪ್ರಾಜೆಕ್ಟ್ನಲ್ಲಿ ಒಬ್ಬ ಕಾಂಟ್ರಾಕ್ಟರ್ಗೆ 500 ಕೋಟಿ ಇದ್ದಂಥ ಎಸ್ಟಿಮೇಟ್ನ 900 ಕೋಟಿ ಏರಿಕೆ ಮಾಡಿ ವೈಟ್ ಮನಿ ಚೆಕ್ಕಲ್ಲಿ ತಗೊಂಡಂಥ ಪುಣ್ಯಾತ್ಮರುಗಳಿವರು. ಬೇಕಾ ದಾಖಲೆಗಳು? ಕೊಟ್ಟಿಲ್ವೆ? ಡೆಲ್ಲಿಗೆ ಯಾರ್ಯಾರು ಕೊಟ್ಟಿದ್ದಾರೆ ವೈಟ್ ಮನಿನ? ಕರ್ನಾಟಕದ ದುಡ್ಡು ಅಡ್ವಾನ್ಸ್ ದುಡ್ಡು ಕೊಟ್ಟವರಿಗೆ ಆ ಕಂಪ್ನಿಗೆ. ಆ ಸಂಸ್ಕೃತಿಯಲ್ಲಿ ನಾನು ಬಂದಿಲ್ಲ. ಯಾರು ಇದ್ರು ಪ್ರೂವ್ ಮಾಡಲಿ ಅವರು. ಅದು ಅವ್ರಿಗೆ ಸೇರಿದ್ದು, ನನಗೆ ಸಂಬಂಧ ಇಲ್ಲ. ನಾನು ಬಂದಿರೋದು ಮೈತ್ರಿ ಸರ್ಕಾರದ ಅಭ್ಯರ್ಥಿಗೆ ಮತ ಕೊಡಿ ಅಂತ ಮನವಿ ಮಾಡ್ಲಿಕ್ಕೆ ಬಂದಿದ್ದೇನೆ. ಅವರು ವೈಯಕ್ತಿಕವಾಗ ಅವರು ಚರ್ಚೆ ಮಾಡ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ಅದು ಅವರವ್ರ ಒಬ್ಬೊಬ್ಬರದು ಒಂದೊಂದು ನಡವಳಿಕೆ ಇರ್ತದೆ. ಈಗ ನೀವ್ ಹೆಂಗ್ ಕೇಳ್ತೀರ ಹಂಗ ಅದು. ಎರಡು ಕ್ಷೇತ್ರಗಳು ಗೆಲ್ತೀವಿ ಬನ್ನಿ. ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ. ಏನ್ ಹೇಳಿ?
ನಾವು ಒಟ್ಟಾರೆ ಇವತ್ತೇನು 21 ಕಾಂಗ್ರೆಸ್ನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿದ್ದಾರೆ, 21 ಜನ, 7 ಜನ ನಮ್ಮ ಪಕ್ಷದಿಂದ ನಿಂತಿದ್ದೀವಿ. ಒಟ್ಟು 28 ಕ್ಷೇತ್ರದಲ್ಲಿ ಕನಿಷ್ಠ 18-22 ಸ್ಥಾನದವರೆಗೆ ಹೋಗ್ತಕ್ಕಂಥ ಅವಕಾಶಗಳಿದೆ. ಇರಲಿ, ಅವ್ರು ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರವೂ ನಾವು ಆ ಮಟ್ಟಕ್ಕೆ ರೀಚ್ ಆಗ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ಆ ಪ್ರಶ್ನೆ ಬರಲ್ಲ, ಆ ಪ್ರಶ್ನೆ ಬರಲ್ಲ. ಯಾಕೆ ತಲೆ ಕೆಡಿಸ್ಕೊತೀರಿ? ಬನ್ನಿ, ಸೋಲಂಗಿಲ್ಲ ಕೊಡ. ಅದು ನನಗೋಸ್ಕರಲೇ, ನನಗೋಸ್ಕರಲೇ ಜನ 80% ಮಾಡಿರೋದು, ನಿಖಿಲ್ಗೋಸ್ಕರಲೇ ಮಾಡಿರೋದು. ಬೆಂಗಳೂರಿನಲ್ಲಿ BJP ಓಟ್ ಹಾಕ್ಲಿಕ್ಕೆ ನಿರಾಸೆಯಿಂದ ಕೆಲವರೆಲ್ಲ ಈಗ ಓಟ್ ಕಡಿಮೆ ಮಾಡಿರೋದು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ನಿಮ್ಮ ಪ್ರೇರಣೆಯಿಂದ ಥ್ಯಾಂಕ್ ಯು ಬ್ರದರ್.